ಬೆಂಗಳೂರು ಗ್ರಾಮಾಂತರ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರ ಲಗ್ಗೆರೆ ನ ರಮೇಶ್ ಗೌಡ ಅವರ ತಂಡಡಿಕೆ ಸುರೇಶ್ ಅವರ ಪರಮತಯಾಚನೆ ಸರ್ ಮೊದಲೇ ಕಾಂಗ್ರೆಸ್ ಪಕ್ಷ ಅಂದರೆ ಬಡವ್ರ ಪಕ್ಷ ಈಗ ಬಡವರಿಗೆ ಐದು ಗ್ಯಾರಂಟಿ ಕೊಟ್ಟಿರೋದ್ರಿಂದ ತುಂಬ ಬಡವರಿಗೆ ನಾವು ಹೋದ ಮನೇಲೆಲ್ಲ ಅವರೇ ಮಾತಾಡ್ತಾರೆ ಹೂವು ಕಟ್ಟೋರು ಇರ್ಬೋದು ಮತ್ತು ಮಾರ್ಕೆಟ್ಗೆ ಹೋಗೋರು ಇರ್ಬೋದು ಮತ್ತು ಬೀದಿ ವ್ಯಾಪಾರದವರು ತರಕಾರಿ ವ್ಯಾಪಾರದವರು ಎಲ್ಲರ ಬಾಯಲ್ಲೂ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಬಿಟ್ಟರೆ ಬೇರೆ ಯಾರು ಹಾಕಲ್ಲ ಹಾಕೋಲ್ಲ ಅಂತ ನಮಗೆ ಹೇಳ್ತಾರೆ ಕಾಂಗ್ರೆಸ್ ಪಕ್ಷಕ್ಕೆ ನೀವೇನು ಕ್ಯಾನ್ವಸೇ ಮಾಡಬೇಡಿ ಅಂತ ಹೇಳ್ತಾರೆ ಆದರೆ ಮೇಲ್ವರ್ಗದವ್ರು ಏನೋ ಗೊತ್ತಿಲ್ಲ ಈ ಬಡವ್ರಿಗೆ ಆಗಿರುವಂಥ ಅನುಕೂಲ ಇನ್ನು ಈ ಯಾವ ಸರ್ಕಾರವೂ ಮಾಡಿಲ್ಲ ಸರ್ ಕಾಂಗ್ರೆಸ್ ಪಕ್ಷನೇ ಯಾವಾಗ ಇಂದಿರಾ ಗಾಂಧಿ ಇದ್ದರು ಅವಾಗೂ ಕೂಡ ಬಡವ್ರಿಗೆ ಜೋಳ ಕೊಟ್ಟು ಕಾಪಾಡಿದಂಥ ದೇವತೆ ಇಂದಿರಾ ಗಾಂಧಿ ಮೇಡಮು ಆ ಇಂದಿರಾ ಗಾಂಧಿ ಮೇಡಮ್ ಸಾಲಲ್ಲೇ ಇವಾಗ ನಮ್ಮ ಡಿ ಕೆ ಸುರೇಶ್ ಡಿ ಕೆ ಶಿವಕುಮಾರಣ್ಣ ಮತ್ತು ಸಿದ್ದರಾಮಯ್ಯನವರು ಅವ್ರು ನಡೆದಂಥ ದಾರಿಲೇ ಇವರು ಕೂಡ ನಡೀತಾ ಇದ್ದಾರೆ ಕಾಂಗ್ರೆಸ್ ಪಕ್ಷ ಬಡವ್ರ ಪಕ್ಷ ಯಾವತ್ತಿದ್ರೂ ಪಕ್ಷ ಮತ್ತು ಡಿ ಕೆ ಶಿವಕುಮಾರ್ ಸರ್ ಯಾಕೆ ಗೆಲ್ತಾರೆ ಅಂದರೆ ಇಪ್ಪತ್ತೆಂಟು ಸಂಸದರಲ್ಲಿ ಡಿ ಕೆ ಸುರೇಶ್ ಅಣ್ಣ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಒಬ್ಬರೇ ಕನ್ನಡದ ಪರ ತೆರಿಗೆ ನಮ್ಮ ಹಕ್ಕು ನಮ್ಮ ತೆರಿಗೆ ಅನ್ನೋದು ನಾವು ಇವರೊಬ್ಬರೇ ಮಾತಾಡಿದ್ದು ಬಟ್ ಈ ಸಂಸದರು ಇದ್ದಾರಲ್ಲ ಕೇಂದ್ರ ಸ ಕೇಂದ್ರಕ್ಕೆ ಹೋಗಿದ್ದಾರೆ ಅವ್ರು ಯಾರೂ ಇಲ್ಲ ಸರ್ ಅವ್ರು ಏನಂದರೆ ಸುಮ್ಮನೆ ವೇಸ್ಟು ಗೆದ್ದಿರೋದೇ ವೇಸ್ಟು ಕನ್ನಡದ ಪರ ಆಗಲಿ ಅಭಿವೃದ್ಧಿ ಕೆಲಸದ ಪರವಾಗಲಿ ಯಾರೂ ಮಾತಾಡ್ತಾ ಇಲ್ಲ ಯಾವ ಸಂಸದರು ಮಾತಾಡ್ತಾ ಇರಲಿಲ್ಲ ಈ ಗ್ರಾಮಾಂತರ ಲೋಕಸಭಾ ಸಂಸದರು ಮಾತ್ರ ಧ್ವನಿ ಎತ್ತಿ ಮಾತಾಡ್ತಾ ಇರೋದು ಕನ್ನಡ ಪರ ಆಗಲಿ ಕನ್ನಡದವರ ಆತ್ಮವಿಶ್ವಾಸದ ಬಗ್ಗೆಗಾಗಲಿ ಅವ್ರ ಬಡವ್ರ ಬಗ್ಗೆಗಾಗಲಿ ಮಾತಾಡದೆ ಡಿ ಕೆ ಸುರೇಶು ಸು ಸುರೇಶ್ ಅಡ ಹಂಗಾಗಿ ಈ ಸತಿ ಕಾಂಗ್ರೆಸ್ ಬಂದೇ ಬರ್ತದೆ ಡಿ ಕೆ ಸುರೇಶ ಗೆದ್ದೇ ಗೆಲ್ತಾರೆ ಅವರೇ ಹೇಳ್ತಾರೆ ಸರ್ ನೀವು ಕಾಂಗ್ರೆಸ್ ಪರ ಏನು ಇದೇ ಮಾಡಬೇಕಾಗಿಲ್ಲ ನಾವು ಹಾಕದೆ ಕಾಂಗ್ರೆಸ್ಗೆ ನಮ್ಗೆ ಅನುಕೂಲ ಆಗಿದೆ ಒಬ್ಬ ಒಬ್ಬ ಮನೆಗೆ ಐದು ಸಾವಿರ ರೂಪಾಯಿ ನಮಗೆ ಪ್ರಾಫಿಟ್ ಆಗ್ತಾ ಇದೆ ನಮ್ಗೆ ಉಳಿತಾಯ ಆಗ್ತಾ ಇದೆ ಮಕ್ಕಳನ್ನ ಓದಿಸೋಕ್ಕೆ ಮಕ್ಕಳ ಸಾಲೆಗೆ ಕಳ್ಸೋ ಫೀಸು ಕೂಡ ವಾಹನ ಹೋಗುತ್ತಲ್ಲ ಶಾಲೆಗೆ ಆ ವಾಹನದ ಫೀಜು ಕೂಡ ನಾವು ಅದರಲ್ಲೇ ಕಟ್ತಾ ವಯಸ್ಸಾಗಿರೋ ನಮ್ಮ ಅಜ್ಜಿ ಕಟ್ತಾ ಅದೇ ನಮ್ ಪೀಜು ಅಂತ ಹೇಳ್ತಾರೆ ಸರ್ ನಮ್ಗೆ ಒಳ್ಳೆ ರೆಸ್ಪಾನ್ಸ್ ಇದೆ ಈ ಸತಿ ಡಿ ಕೆ ಸುರೇಶ್ ಗೆದ್ದೆ ಗೆಲ್ತಾರೆ ಹೇಳಕ್ ಆಗಲ್ಲ ಸರ್ ಎಷ್ಟು ಲೀಡಿಂಗ್ ಒಟ್ಟು ಲೀಡಿಂಗಲ್ಲಿ ಬರ್ತಾರೆ ಎಷ್ಟು ಅಂತ ಹೇಳಕ್ ಆಗ್ತಿಲ್ಲ ಇದುವರೆಗೂ ಎಷ್ಟೋ ಸರ್ಕಾರಗಳು ಬಂದಿದೆ ಆದ್ರೆ ಈ ತರ ಅನುಕೂಲ ಯಾವ ಸರ್ಕಾರನು ಮಾಡಿಕೊಟ್ಟಿಲ್ಲ ಇವಾಗ ಮಹಿಳೆಯರು ಕೆಲಸಕ್ಕೆ ಹೋಗೋರು ಎಷ್ಟು ಜನ ಕೆಲಸಕ್ಕೆ ಹೋಗೋ ಮಹಿಳೆಯರಿಗೆ ಬಸ್ಸಿನ ಉಪಯೋಗ ಎರಡು ಸಾವಿರ ರೂಪಾಯಿ ಅಂದರೆ ಅವ್ರಿಗೆ ಏನೋ ಸಿಕ್ಕದಂಗೆ ಆಗಿದೆ ಇವಾಗ ಗೃಹಿಣಿಯರಿಗೆ ಮಕ್ಳು ಎಜುಕೇಷನ್ನು ಡಿಪ್ಲೊಮಾ ಮಾಡಿರೋರಿಗೆ ಅವ್ರಿಗೆ ಒಂದೂವರೆ ಸಾವಿರದಿಂದ ಮೂರು ಸಾವಿರ ಅವ್ರ ಖರ್ಚಿಗೆ ಸಿಗ್ತಾ ಕರೆಂಟ್ ಬಿಲ್ ಎಷ್ಟೋ ಜನ ಕರೆಂಟ್ ಬಿಲ್ ಹೋಗಿ ಪರಿಸ್ಥಿತಿಲಿ ಇದ್ರು ಅವ್ರಿಗೆಲ್ಲ ಉಚಿತವಾಗಿ ಕರೆಂಟ್ ಸಿಕ್ತಿದೆ ಅನ್ನಭಾಗ್ಯ ಸಿಕ್ಕಿದೆ ಇದಕ್ಕಿಂತ ಇನ್ನೇನು ಬೇಕು ಸರ್ ಯಾವ ಸರ್ಕಾರವೂ ಈ ಥರ ಮಾಡಿರಲಿಲ್ಲ ಬೇರೆ ಕಡೆ ಎಲ್ಲಿ ಹೋದ್ರೂ ನಾವು ಹೇಳೋದ್ಕಿನ್ನ ಮೊದಲು ನಮಗೆ ಅನ್ನ ಕೊಟ್ಟಿದೆ ನೀರು ಕೊಟ್ಟಿದೆ ಎಲ್ಲ ಮಾಡಿದೆ ಸರ್ಕಾರ ನಾವು ಅವ್ರಿಗಲ್ದೆ ಬೇರೆ ಯಾರಿಗೂ ಹಾಕಲ್ಲ ಅಂತ ರೆಸ್ಪಾನ್ಸ್ ಚೆನ್ನಾಗಿ ಬರ್ತಾಯಿದೆ ಒಟ್ಟಲ್ಲಿ ಸುರೇಶ್ ಅಣ್ಣ ಅವರು ತುಂಬ ಲೀಡಿಂಗಿಂದ ಗೆಲ್ತಾರೆ ಅನ್ನೋ ವಿಶ್ವಾಸ ನನಗಿದೆ ಆದ್ರಿಂದ ಪ್ರತಿಯೊಬ್ಬರೂ ನಮ್ಮ ಬಿಲ್ ಸುರೇಶ್ ಅಣ್ಣನಿಗೆ ಓಟ್ ಹಾಕ್ತಾರೆ ಅನ್ನೋ ವಿಶ್ವಾಸನೂ ನನಗಿದೆ ಸರ್ ಓಟ್ ಹಾಕ್ಬೇಕಂತ ಹೇಳಿ ಪ್ರತಿಯೊಬ್ಬರು ನಮ್ಮ ದಯವಿಟ್ಟು ಹೇಳ್ತಾ ಇದ್ದೀವಿ ಕೈ ಮುಗಿದು ಕೇಳ್ಕೊತಾ ಇದ್ದೀವಿ ನಮ್ಮ ಸುರೇಶ್ ಅಣ್ಣವ್ರಿಗೆ ಕ್ರಮ ಸಂಖ್ಯೆ ಎರಡು ಸುರೇಶ್ ಅಣ್ಣವ್ರಿಗೆ ಅಸ್ತ ಅಷ್ಟದ ಗುರುತು ಕ್ರಮ ಸಂಖ್ಯೆ ಎರಡಕ್ಕೆ ಓಟ್ ಹಾಕಬೇಕಾಗಿ ನಾವೆಲ್ಲ ವಿನಂತಿಸ್ಕೊತಾ ಇದ್ದೀವಿ ಸರ್ ಜನಗಳಿಗೆಲ್ಲ ತಿಳಿಸಿ ಹೇಳ್ತಾ ಇದ್ದೀವಿ ಇಷ್ಟೊಂದೆಲ್ಲ ಪ್ರಾಫಿಟ್ ಕೊಟ್ಟಿದ್ದಾರೆ ಕರೆಂಟ್ ಬಿಲ್ ಫ್ರೀ ಮತ್ತೆ ನೀರು ಬಿಲ್ಲು ಸ್ವಲ್ಪ ಜಾಸ್ತಿ ಕೊಡ್ತಿದ್ದಾರೆ ನೆಕ್ಸ್ಟು ನೀರು ರೋಡ್ ರೋಡ್ಗೆಲ್ಲ ನೀರು ಕೊಡ್ತೀವಿ ಅಂತ ಹೇಳಿದ್ದಾರೆ ಸುರೇಶ್ ಅಣ್ಣವರು ನಾವು ಸುರೇಶ್ ಅಣ್ಣವ್ರನ್ನ ಗೆಲ್ಸೋದಕ್ಕೆ ತುಂಬ ಪ್ರಯತ್ನ ಇದ್ದೀವಿ ಎಲ್ಲರಿಗೂ ತಿಳಿ ಹೇಳ್ತಿದ್ದೀವಿ ಗ್ಯಾರಂಟಿ ಕಾರ್ಡ್ ಕೊಡ್ತಾ ಇದ್ದೀವಿ ಮುಂದಕ್ಕೆ ತುಂಬ ಉಪಯೋಗ ಆಗುತ್ತೆ ಸುರೇಶ್ ಅಣ್ಣವ್ರು ಗೆದ್ರೆ ಅಂತ ಕೂಡ ಹೇಳ್ತಾ ಇದ್ದೀವಿ ನಾವು ಎಲ್ಲ ಕಡೆ ಸುಮಾರು ಕಡೆ ಇದೆ ಸುರೇಶ್ ಅಣ್ಣ ಗೆಲ್ಲಬೇಕು ಸುರೇಶ್ ಅಣ್ಣ ಗೆಲ್ಬೇಕಂತ ಇದೆ ಕೆಲವು ಎಜುಕೇಟೆಡ್ಗಳು ಏ ಇಲ್ಲ ಅವ್ರೇನು ಮಾಡ್ತಾರೆ ಮೋದಿ ಗೆಲ್ಬೇಕು ಅಂತಿದ್ದಾರೆ ಅವ್ರಿಗೆಲ್ಲ ನಾವು ತಿಳಿಸಿ ಹೇಳ್ತಿದ್ದೀವಿ ಕಷ್ಟಪಟ್ಟು ಪ್ರಯತ್ನ ಪಡ್ತಿದ್ದೀವಿ ಇಂದಿರಾಗಾಂಧಿ ಫೀಲ್ಡಲ್ಲಿ ಇರೋಕ್ಕೆ ಜಾಗ ಕೊಟ್ಟಿದ್ದಾರೆ ಉಳೋದೇ ಭೂಮಿ ಅಂತ ಅವ್ರು ಭೂಮಿ ಕೊಟ್ಟಿದ್ದಾರೆ ಈಗಲೂ ಜೀವನ ಮಾಡ್ತಿದ್ದಾರೆ ನಾನು ಕೂಡ ನಮ್ಮ ತಾಯಿಗೆ ಇಂದಿರಾ ಗಾಂಧಿ ಸೈಟ್ ಕೊಟ್ಟಿದ್ದಾರೆ ಮಂಡ್ಯದಲ್ಲಿ ಈಗಲೂ ನಮ್ಮ ತಾಯಿ ಅದೇ ಮನೇಲಿರೋದು ನಾವು ಹೋದ್ರೂ ಅದೇ ಮನೇಲಿ ಇದ್ದು ಬರೋದು ಅದಕ್ಕೋಸ್ಕರ ನಾವು ಅವತ್ತಿಂದ ಇವತ್ತವರೆಗೂ ಕಾಂಗ್ರೆಸ್ ಪಕ್ಷಕ್ಕೆ ಬದ್ಧವಾಗಿದ್ದೀವಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಮಾಡ್ತೀವಿ ಸುರೇಶ್ ಅಣ್ಣ ಒಳ್ಳೆ ಲೀಡಿಂಗಲ್ಲಿ ಗೆಲ್ಲಿಸ್ತೀವಿ ಚೆನ್ನಾಗಿದೆ ಸುಮಾರು ಜನ ಸುರೇಶ್ ಡಿ ಕೆ ಸುರೇಶ್ ಅಂದ್ರೆ ಡಿ ಕೆ ಸುರೇಶ್ ಎಲ್ಲಿರ್ತಾರೋ ಅಲ್ಲಿ ಹಬ್ಬದ ವಾತಾವರಣ ಇರೋದು ಸಾಮಾನ್ಯ ನಿಮಗೆ ಗೊತ್ತಿರೋ ತರ ಮೀಡಿಯಾದಲ್ಲೆಲ್ಲ ಇದೆಯಲ್ಲ ಈಗ ಆರ್ ಆರ್ ನಗರ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ನಿಮಗೆ ಗೊತ್ತಿರೋ ಹಾಗೆ ಐ ವೋಲ್ಟೇಜ್ ಕ್ಷೇತ್ರ ಅದರಿಂದ ಇಲ್ಲಿ ಕಾಂಗ್ರೆಸ್ ಭರಾಟೆ ಜಾಸ್ತಿನೇ ಇದೆ ಸರ್ ಇದು ರಾಮನಗರ ಆ ಕಡೆ ಎಲ್ಲ ಸ್ವಲ್ಪ ಈಗ ಇದೆಲ್ಲ ಎಲೆಕ್ಷನ್ ಆದ್ಮೇಲೆ ರಿಸಲ್ಟ್ ಬಂದ ಮೇಲೆ ತಾನೇ ಗೊತ್ತಾಗೋದು ನೆಕ್ಕು ನೆಕ್ ಪೈಟ ಇಲ್ಲ ಸುರೇಶ ಗೆಲ್ತಾರ ಅದೇನಿದ್ರು ಬಂಡೆನ ಹೃದಯವಂತನ ಅಂತ ಹೇಳ್ಬಿಟ್ಟು ಬಂಡೆ ಬಂಡೆನೇ ಹೃದಯವಂತ ಹೃದಯವಂತನೇ ಅವರೆಲ್ಲ ಎ ಸಿ ರೂಮಲ್ಲಿ ಕೆಲಸ ಮಾಡೋರು ಇದು ಬಂಡೆ ಬಿಸ್ಲಲ್ಲಿರೋದು ಅದು ನಿಮ್ಗೆ ಗೊತ್ತಿರೋದು ಕಾದಿರೋ ಬಂಡೆ ಏನೂ ಮಾಡೋಕ್ಕಾಗಲ್ಲ ಕಾದೆರಾಜೇಶ್ವರಿ ನಗರ ಆಗಲಿರ್ಬೋದು ಬೆಂಗಳೂರು ಗ್ರಾಮಾಂತರ ಇಡೀ ಎಂಟು ಕ್ಷೇತ್ರದಲ್ಲಿ ಸುರೇಶ್ ಅವರು ಲೀಡ್ ಆಗಿ ಬರ್ತಾರೆ ಅಂತ ನಮ್ಮ ಕಾಂಗ್ರೆಸ್ನವರು ಭರವಸೆ ಇದೆ ಒಳ್ಳೆ ಕೆಲಸ ಮಾಡಿದ್ದಾರೆ ಅಲ್ಲ ನೀವೇ ಹೇಳಿರೋ ತರ ಇದೆಲ್ಲ ಸತ್ಯನೇ ನೀವೇ ಹೇಳ್ಬಿಟ್ಟ ಮೇಲೆ ಉತ್ತರ ನೀವೇ ಕೊಟ್ಟಬಿಟ್ ಮೇಲೆ ಪ್ರಶ್ನೆ ನಾವೇನ್ ಮಾಡೋದು ಈಗ ನೀವೇ ಹೇಳಿರೋ ತರ ಅವರು ಎ ಸಿ ರೂಮಲ್ಲಿ ಕೂತಿರ ಇವರು ಬೂತ್ ಮಟ್ಟದಿಂದ ಇಲ್ಲಿವರೆಗೂ ಈಗ ಸಾಮಾನ್ಯ ಕಾರ್ಯಕರ್ತರಿಗೆ ಸುರೇಶ್ ಅಣ್ಣ ಯಾರು ಅಂತ ಇರ್ಬೋದು ಅಕಸ್ಮಾ ಸುರೇಶ್ ಅಣ್ಣನ ಮೀಟ್ ಮಾಡಬೇಕು ಅಂತ ಹೇಳಿದ್ರೆ ಜನರಲ್ ಆಗಿ ಅವ್ರ ನಂಬರ್ ಸಿಗುತ್ತೆ ಇಡೀ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಇಪ್ಪತ್ತೆಂಟು ಎಂ ಪಿಗಳದು ಯಾರ ನಂಬರ್ ಯಾಕೆ ಕಾರ್ಯ ಕಾರ್ಯಕರ್ತರ ಹತ್ರ ಇದೆ ಈಗ ನೀವು ನಮ್ಮನ್ನು ಒಂದು ಇಪ್ಪತ್ತು ಜನ ಕಾರ್ಯಕರ್ತರು ಇದನ್ನ ಮಾಡಿ ಎಂ ಪಿ ಸುರೇಶ್ ಅವ್ರ ನಂಬರ್ ಕೊಡ್ತಾರೆ ಅದೇ ನೀವು ಬೇರೆಯವ್ರ ನಂಬರ್ ಕೇಳಿ ಇಪ್ಪತ್ತೆಂಟಲ್ಲ ಐನೂರು ಜನನ ಕೇಳಿ ಒಂದು ನಂಬರ್ ಕಲೆಕ್ಟ್ ಆಗಲ್ಲ ಅದರಿಂದ ಬೂತ್ ಮಟ್ಟದಲ್ಲಿ ಒಂಬ ಸಾಮಾನ್ಯ ನಗರಸ ನಗ ನಗರಸಭೆಯಿಂದ ಹಿಡಿದು ಬರೀ ಜನಪ್ರತಿನಿಧಿಯಾಗಿ ಇವತ್ತು ಎಂ ಪಿವರೆಗೂ ಮೂರು ಸಲ ಆಯ್ಕೆಯಾಗಿದ್ದಾರೆ ಇದು ನಾಲ್ಕನೇ ಬಾರಿಯೂ ಆಯ್ಕೆ ಆಗ್ತಾರೆ ಖಂಡಿತ ಲೀಡಿಂಗ ಲೀಡಿಂಗು ಒಂದೂವರೆ ಲಕ್ಷ ಮೇಲೆ ಅಂತ ನಾವು ಅಂದಾಜು ಇಟ್ಕೊಂಡಿದ್ದೀವಿ ಅದ್ರ ಮೇಲೆ ಬರೋದ್ರಲ್ಲಿ ಅನುಮಾನವೇ ಇಲ್ಲ ಬಿ ಜೆ ಪಿಯವರು ಮೋದಿ ಮೋದಿ ಸಿಂಪತಿ ಅಂತ ಹೇಳಿದಾರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಐದು ಗ್ಯಾರಂಟಿ ಕಾಂಗ್ರೆಸ್ ಅವರು ಅನುಷ್ಠಾನಗೊಳಿಸಿದ್ದಾರೆ ಅದರಲ್ಲಿ ಇವಾಗ ಕೇಂದ್ರದವರು ಐದು ಗ್ಯಾರಂಟಿ ಬಿಟ್ಟಿದ್ದಾರೆ ಒಂದು ಲಕ್ಷ ಮನೆ ಇದಕ್ಕೆ ಈಗ ನರೇಗ ಇರ್ಬೋದು ಯಾವ್ದು ಇರ್ಬೋದು ನಮ್ಮ ಎಂ ಪಿಯವರು ಅವ್ರಿಗೆ ಬಂದಿರೋಂಥ ಫಂಡು ಸದುಪಯೋಗಿ ಇಪ್ಪತ್ತೆಂಟು ಎಂ ಪಿಗಳಲ್ಲಿ ಉಪಯೋಗಿಸ್ಕೊಂಡಿರೋದು ಅಂದರೆ ಅವ್ರೊಬ್ಬರೇನೇನೆ ನಿಮಗೆ ಗೊತ್ತಿರೋ ಹಾಗೆ ಗೊತ್ತಿದೆ ಅದರಿಂದ ಇವಾಗ ಸುರೇಶ್ ಅವ್ರನ್ನ ಗೆಲ್ಲಿಸ್ತೀರ ಏನೂ ಗೊತ್ತಿಲ್ಲ ಇನ್ನೂ ಸ್ವಲ್ಪ ಅನುಭವ ಆಗಲಿ ನೆಕ್ಸ್ಟು ನೋಡೋಣ ಇನ್ನೂ ಐದು ವರ್ಷ ಅನುಭವ ಆಗಬೇಕು ರಾಜಕೀಯಕ್ಕೆ ಈಗ ಬರೆಯವರು ಶಸ್ತ್ರಚಿಕಿತ್ಸೆ ಮಾಡಿ ಬಂದಿದ್ದಾರೆ ಈಗ ಅವರು ಈ ರಾಜಕೀಯದಲ್ಲೂನು ನೋಡಬೇಕಲ್ಲ ಈಗ ಅವ್ರ ಫ್ಯಾಮಿಲಿ ಏನೇ ಇರ್ಬೋದು ಅವ್ರಿಗೆ ಅನುಭವ ಇಲ್ವಲ್ಲ ಜನಗಳು ನಾಡಿ ಮಿಡಿತ ಗೊತ್ತಿರೋದು ಸುರೇಶ್ ಒಬ್ರಿಗೆ ಗೊತ್ತ ಹೊರ್ತು ನಮ್ಮ ಡಾಕ್ಟರ್ ಮಂಜುನಾಥ ಅವ್ರು ಏನಿದ್ರು ರೋಗಿಗಳು ನಾಡಿ ಮಿಡಿತ ಗೊತ್ತು ಏನಾಗಿದೆ ಏನ್ ಕಾಯಿಲೆ ಬಂದಿದೆ ಅಂತ ಹೇಳ್ಬಿಟ್ಟು ಹೌದು ಖಂಡಿತ ಇವಾಗ ಒಬ್ಬ ನಾನು ಹೇಳ್ದಲ್ಲ ಅವಾಗನೇ ಸಾಮಾನ್ಯ ಕಾರ್ಯಕರ್ತೃತ್ವಿಂದ ಹಿಡಿದು ದೊಡ್ಡದು ಇನ್ಕ್ಲೂಡಿನ್ ಮೋದಿಯವ್ರಿಗೂ ಅಲ್ಲಿವರೆಗೂ ಅವ್ರದ್ದು ಹೆಸರು ಎಲ್ಲ ಗೊತ್ತಿದೆ ಆದರೆ ಡಾಕ್ಟರ್ ಮಂಜುನಾಥ್ ನಾವೇ ಇವಾಗ ನಾವೇ ಸುಮಾರು ಹೆಚ್ಚು ಕಮ್ಮಿ ಒಂದು ಇಪ್ಪತ್ತೈದು ವರ್ಷದಿಂದ ರಾಜಕೀಯದಲ್ಲಿ ಸಕ್ರಿಯವಾಗಿರ್ತೀವಿ ನಮಗೆ ಗೊತ್ತಾಗಿದ್ದು ಈಗ ಎರಡೇ ವರ್ಷದಿಂದನೇನೇ ಮಂಜುನಾಥ್ ರುದ್ರೋಗ ಹಾಸ್ಪಿಟ್ಲು ಡೈರೆಕ್ಟ್ರ್ ಅಂತ ಗೊತ್ತು ಅಷ್ಟೇ ಹಾಸ್ಪೆಟ್ಲು ಮಾಡಿದ್ರು ಬಟ್ ರೋಗಿಗಳಿಗೆ ಒಳ್ಳೇದನ್ನೇ ಮಾಡಿದ್ದಾರೆ ಅವ್ರಿಗೆ ಖಂಡಿತ ದೇವರು ಒಳ್ಳೇದು ಮಾಡಲಿ ಅವರು ಲಕ್ಷಾಂತರ ಜನ ಜೀವಗಳ್ನ ಉಳಿಸಿದ್ದಾರೆ ಅದು ಎಲ್ಲ ಇವರ ಇದರಿಂದನೇ ಅಲ್ವಾ ಅಂಥ ಸುರೇಶು ಮಂಜುನಾಥ್ ಅಂತವ್ರನ್ನ ನೂರು ಜನ ಬೇಕಾದ್ರು ಎಲ್ಲಿಗೆ ಬೇಕಾದ್ರೆ ಹಾಕ್ಸ್ಕೊಬೋದು ತೊಂದರೆ ಇಲ್ಲ ನೂರು ಅಂಥವ್ರು ಸಾವಿರ ಜನ ಸುರೇಶ್ ಹತ್ರ ಇದ್ದಾರೆ ಡಾಕ್ಟರ್ ಮಂಜುನಾಥ್ ಅಂತವರು ನಮ್ಮ ಸಿದ್ದರಾಮಯ್ಯರಿಗೆ ಡಿ ಕೆ ಶಿವಕುಮಾರ್ ಇರ್ಬೋದು ಅವ್ರು ಸುರೇಶ್ ಅವ್ರಿಗಿರ್ಬೋದು ನೂರಾರು ಜನ ಅಂಥ ಇನ್ನು ಶಸ್ತ್ರಚಿಕಿತ್ಸೆ ಮಾಡೋ ಅಂತ ಇವಾಗ ಶಸ್ತ್ರಚಿಕಿತ್ಸೆ ಅವ್ರಿಗೆ ರಿಟೈರ್ಡ್ ಆಗಿದ್ದಾರೆ ಶಸ್ತ್ರಚಿಕಿತ್ಸೆ ಮಾಡೋರು ಬೇಕೇ ಬೇಕಲ್ಲ ಅಂಥವ್ರನ್ನೂ ತಂದು ಹಾಕಿ ಹಾಕಿದ್ದಾರಲ್ಲ ಅವರು ಮಾಡೇ ಮಾಡ್ತಾರಲ್ಲ ಮಾಡೇ ಮಾಡ್ಬೇಕಲ್ಲ ಬೇರೆಯವರು ಕೂಡ ಆ ಜಾಗದಲ್ಲಿ ಅವರು ಒಬ್ಬರು ಕರ್ನಾಟಕ ಸರ್ಕಾರದ ಪ್ರತಿಭಾವಂತ ಡೈರೆಕ್ಟ್ರು ಆ ಪೊಸಿಷನಲ್ಲಿ ಮಂಜುನಾಥಲ್ದಲ್ಲೇ ಬೇರೆ ಯಾರಿದ್ರೂ ಈ ಕೆಲಸ ಮಾಡಲೇಬೇಕು ಮಾಡಲೇಬೇಕು ಅವ್ರದ್ದು ಕರ್ತವ್ಯ ಮಾಡಿದ್ದಾರೆ ಲಕ್ಷಾಂತರ ಜನ ಅವರು ಒಂದು ಏನು ಅವ್ರಿಗೆ ಏನಂದರೆ ಬೇರೆಯವರೆಲ್ಲ ಏನು ಬಿಲ್ ಅಂಡ್ ಬೆಲ್ ಅಂತ ನೋಡ್ಕೊಂಡಿದ್ದಾರೆ ಮಂಜುನಾಥರು ಸ್ವಲ್ಪ ಆಲ್ಟ್ರೇಷನ್ ಮಾಡಿ ಬಡವರಿಗೆ ಸ್ವಲ್ಪ ಸಹಾಯ ಮಾಡಿದ್ದಾರೆ ಅದಕ್ಕೆ ಜನಗಳು ಒಲವಿದೆ ಇರಲಿ ಅವರು ಒಳ್ಳೆಯವರು ವಿದ್ಯಾವಂತರು ಬಟ್ ರಾಜಕೀಯವಾಗಿ ಅವ್ರಿಗೆ ಸ್ವಲ್ಪ ಕಮ್ಮಿನೇ ಅನುಭವ ಅನುಭವ ಆಗಲಿ ಮುಂದಿನ ದಿವಸದಲ್ಲಿ ಅವ್ರ ಕಾರ್ಯವೈಖರಿ ನೋಡಿಕೊಂಡು ನಾವು ಡಿಸೈಡ್ ಮಾಡಿ ಮೋದಿ ಅಮಿತ್ ಶಾ ಅದು ಗುಜರಾತು ಯು ಪಿ ಅಲ್ಲಿ ಅಲೆ ನಡೆಯುತ್ತೆ ಇವಾಗ ನೀವೇ ನೋಡಿರ್ಬೋದು ಕಾಂಗ್ರೆಸ್ ಚುನಾವಣೆ ಮಾಡಿದ್ವಿ ವಿಧಾನಸಭೆಯಲ್ಲಿ ನೂರು ಮೂವತ್ತಾರು ಸೀಟ್ ಬಂತು ಮೋದಿ ಅಲೆ ವರ್ಕೌಟ್ ಆಗಿದ್ರೆ ಕರ್ನಾಟಕದಲ್ಲಿ ಬಿ ಜೆ ಪಿ ಸರ್ಕಾರ ಇದರಲ್ಲಿತ್ತು ಬಿ ಜೆ ಪಿ ಸರ್ಕಾರನ ತಿರಸ್ಕಾರ ಮಾಡಿದ್ದಾರೆ ಕಾಂಗ್ರೆಸ್ ಗ್ಯಾರಂಟಿ ಅನುಷ್ಠಾನಗೊಳಿಸಿದ್ದಾರೆ ಅದರಿಂದ ಇವಾಗ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ಗೆ ಒಲವಿದೆ ಒಳ್ಳೆ ಅವೇರ್ನೆಸ್ ಇದೆ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ನಾವು ಒಂದು ಇಪ್ಪತ್ತರಿಂದ ಹದಿನೈದರಿಂದ ಇಪ್ಪತ್ತು ಅಂತ ನಾವು ಅಂದಾಜು ಹಾಂ ಮಾಡಿಕೊಂಡಿದೀವಿ ಹದಿನೈದರಿಂದ ಇಪ್ಪತ್ತು ನಮ್ಮ ಲೀಡ್ರುಗಳು ಅಷ್ಟೇ ಸದೃಢವಾಗಿದ್ದಾರೆ ಕಾಂಗ್ರೆಸ್ ಪಕ್ಷ ಎಲ್ಲ